ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವಾಗ ನಮ್ಮ ಆಲ್ಮೋಸ್ಟ್ ಹೊರಟಿದ್ದೀನಿ, ಟ್ರಾಯ್ ಪ್ಯಾಡ್ ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಹೋಗ್ಬೇಕಾಗಿದೆ, ಬನ್ನಿ ಹೋಗೋಣ. ಏನು ಸ್ಪೆಷಲ್ ಇದೆ ನಿಮಗೆ? ಫ್ರೆಂಡ್ಸ್, ನಾವು ಇವಾಗ ಫೈನಲಿ ನಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ. ಸೊ ಮಳೆ ಬರ್ತಾ ಇತ್ತು ಮಧ್ಯದಲ್ಲಿ, ಅದಕ್ಕೆ ಹೊರಗಡೆ ನಾನು ವ್ಲಾಗ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಇವತ್ತೇನು ಸ್ಪೆಷಲ್ ಇದೆ ನಿಮಗೆ, ಏನು ಸ್ಪೆಷಲ್ ಇದೆ ಅಂತ ನನಗೆ ಗೆಸ್ ಮಾಡಿ. ಮಧ್ಯದಲ್ಲಿ ನನ್ನ ಫ್ರೆಂಡ್ ಒಬ್ಬ ಮೀಟ್ ಆದ, ಅಲ್ಲಿ ನಿಮಗೆ ತೋರಿಸಿದೆ. ಓಕೆ, ನಾವು ಇವಾಗ ಫಾರ್ಮ್ ಹೌಸ್ ಬಂದಿದ್ದೀವಿ. ಇನ್ನು ಏನು ಸ್ಪೆಷಲ್ ಇದೆ ನಿಮಗೆ ಗೆಸ್ ಮಾಡಿ, ಏನಿದೆ ಸ್ಪೆಷಲ್ ನೋಡೋಣ ಅಂತ. ಇವತ್ತೇನು ಸ್ಪೆಷಲ್ ಇದೆ ನೀವು ಹೇಳಿ, ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಫ್ರೆಂಡ್ಸ್, ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಫಾರ್ಮ್ ಹೌಸ್. ನೀವು ನೋಡಿದಾಗ ಹಿಂದೆಲ್ಲ ದ್ರಾಕ್ಷಿ ಬೆಳೀತಾ ಇದ್ವಿ, ಈ ಸೈಡ್ಗೆ ಕೂಡ ಇದೆ. ಸೊ ಟೋಟಲ್ ನಮ್ಮ ಏನು ಮಾಡ್ತಾ ಇದ್ವಿ ನಮ್ಮ ಫಾರ್ಮ್ ಹೌಸ್ನಲ್ಲಿ ಏನಿದೆ ನೆಕ್ಸ್ಟ್ ತಿಳ್ಸ್ಕೊಡ್ತೀನಿ. ಇದು ನಮ್ಮ ಕೆರೆ ಅಂತ ಹಾಕ್ಬೋದು, ಕೆರೆ ಉಂಡ ಅಂತೀವಿ ನಾವೆಲ್ಲ, ಇದರಲ್ಲಿ ನೀರಿದೆ ಇವಾಗ. ಸೊ ಇಲ್ಲಿಂದ ಇದನ್ನು ಡ್ರಿಪ್ ಮುಖಾಂತರ ಈ ಥರ ಇಲ್ಲೆಲ್ಲ ಸಪ್ಲೈ ಮಾಡ್ತೀವಿ ನೀರನ್ನು. ಸೊ ನೆಕ್ಸ್ಟ್ ಇವಾಗ ರೂಮ್ಗೆ ಹೊರಡ್ತಾ ಇದ್ದೀವಿ. ನಮ್ಮ ರೂಮ್ ಏನಪ್ಪ ನೋಡಿದ್ರೆ ನೀವು ಸ್ವಲ್ಪ ಇದ್ದೀನಿ. ಎಸ್, ದಿಸ್ ಈಸ್ ಅವರ್ ಮೇನ್ ಫಾರ್ಮ್. ಇನ್ನೊಂದಿದೆ, ಅದು ಕೂಡ ತೋರಿಸ್ತೀನಿ. ಸೊ ಒಳಗಡೆ ಎಂಟ್ರಿ ಕೊಡೋಣ, ಬನ್ನಿ. ನಾನು ಒಂದು ಟೈಮ್ ಇಲ್ಲೇ ವೀಡಿಯೋ ಮಾಡ್ತಾ ಇದ್ದೆ, ಅನ್ಬಾಕ್ಸಿಂಗ್ ಎಲ್ಲ ಮಾಡಬೇಕಾದ್ರೆ ಇಲ್ಲೇ ಬರ್ತಿದ್ದೆ. ಸೊ ಇದು ಜಸ್ಟ್ ಒಂದು ಸೇಫ್ಟಿಗಾಗಿದೆ, ಮಳೆ ಕೂಡ ಬರ್ತಾ ಇದೆ, ಕ್ಯಾಮ್ರಾ ತೊಗೆಯಲ್ಲ ಇವಾಗ. ಸೊ ಒದ್ದೆ ಆಗ್ತಾ ಇತ್ತು ಕ್ಯಾಮ್ರಾ. ಓಕೆ, ಇಲ್ಲೆಲ್ಲ ಒಳಗಡೆ ನಾವು, ಇದರೊಳಗಡೆ ನಮಗೇನೊಂದು ಸಾಮಗ್ರಿ ಬೇಕಾಗುತ್ತೆ, ಔಷಧಿ ಆಗಿರಲಿ, ಬೇರೆ ಬೇರೆ ಮೆಟೀರಿಯಲ್ಸ್ ಇದೆ, ಇವನ್ನೆಲ್ಲ ನೋಡಿರ್ಬೋದು ಫ್ರೆಂಡ್ಸ್ ನೀವೆಲ್ಲ. ಇದಕ್ಕೆ ನಮ್ಮ ಕಡೆ ಕುರ್ಪಿ ಅಂತಾರೆ. ಇದರಿಂದ ಏನೆಲ್ಲ ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು, ಜಾಸ್ತಿ ಇರಬೇಕು ಸುಮ್ಮನೆಲ್ಲ. ಸೊ ರೈಟ್ ಸೈಡ್ಗೆ ನಮ್ಮ ಕೆರೆ ಬರ್ತಾ ಇದೆ, ಇಲ್ಲೆಲ್ಲ ಮೋಟರ್ಸ್ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಇರುತ್ತೆ ಫಾರ್ಮ್ ಹೌಸ್ ನಮ್ಮದು, ಏನೆಲ್ಲ ಮಾಡ್ತೀವಿ, ಯಾವ ಥರ ಬೆಳಿತೀವಿ, ನೀರು ಯಾವ ಥರ ಸಪ್ಲೈ ಕೊಡ್ತೀವಿ. ಸೊ ಇದು ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ನಿಮಗೆ ಒಂದು ಕಮೆಂಟ್ನಲ್ಲಿ ತಿಳಿಸ್ಕೊಡಿ, ಯಾವ ಥರ ನೀವು ಒಂದು ವೀಡಿಯೋ ಮಾಡಬೇಕಾ ಇಲ್ವಾ ಅಂತ, ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ತಿಳಿಸ್ಕೊಡಿ. ನೋಡಿದಾಗೆ ಇಲ್ಲಿಂದ ಇದೇ ಒಂದು ಕೆರೆ ಇಷ್ಟೊಂದು ಇದೆ, ಆಳ 25 ಫೀಟ್ ಏನು ಆಳ ಇದೆ ಅದರಲ್ಲಿ. ನಾನು ಈಜಕ್ಕೆ ಬರ್ತಿದ್ದೆ, ಬಟ್ ಇವಾಗ ಈಜಕ್ಕಾಗಲ್ಲ, ಮಳೆಗಾಲ ಬೇರೆ, ಅದರಲ್ಲಿ ನನಗೆ ಜ್ವರ ಕೂಡ ಬಂದಿದೆ, ಈಜಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ನಲ್ಲಿ ಟ್ರೈ ಮಾಡ್ತೀನಿ. ಇದು ಪಂಪ್ ಸೆಟ್ ಅಂತ, ಇದರಿಂದಲೇ ನೀರಿಲಿಂದ ಪಂಪ್ ಆಗುತ್ತೆ, ಇಲ್ಲಿ ಕೆಳಗಡೆ ಮೋಟ್ರ್ ಇದೆ. ಸೊ ಇದರಿಂದ ನೀರನ್ನು ಹನಿ ನೀರಾವರಿ ಅಂತಾರೆ, ನಾವು ಇಲ್ಲಿಂದ ಡ್ರಿಪ್ ಅಂತೀವಿ, ಡ್ರಿಪ್ನಿಂದ ಈ ಒಂದು ನೀರನ್ನು ಸಪ್ಲೈ ಮಾಡ್ತೀವಿ. ಸೊ ಜಸ್ಟ್ ಇವಾಗ ಮತ್ತೊಂದು ಫಾರ್ಮ್ ಹೌಸ್ ಇದೆ, ಅಲ್ಲೋಗ ಬನ್ನಿ. ಈ ಸೈಡ್ಗೂ ಕೂಡ ಇದೆ, ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಮ್ಮ ಎಷ್ಟು ಎಕರೆ ಎಲ್ಲ ಇದೆ ಎಲ್ಲ ತೋರಿಸ್ಕೊಡ್ತೀವಿ ನಿಮಗೆ. ಸೊ ಸ್ಟೇ ಕನೆಕ್ಟ್ ಆಗಿರಿ ಅಲ್ಲಿವರೆಗೆ. ಸೊ ಫೈನಲಿ ಇದು ನಮ್ಮ ಮೇನ್ ಏರಿಯಾಗೆ ಬಂದಿದ್ದೀವಿ ಇವಾಗ. ಇದು ಇನ್ನೂ ರೆಡಿ ಆಗ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್ ಜಾಗ ಇದೆ ಅನ್ಕೋಬೋದು, ಅದು ಇವತ್ತು ಗೊತ್ತಾಗಲ್ಲ ನಿಮಗೆ, ಮುಂದೆ ಗೊತ್ತಾಗತ್ತೆ ಏಕೆ ಅಂತ. ಮುಂದಿನ ವ್ಲಾಗ್ನಲ್ಲಿ ಅಥವಾ ನನ್ನ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಇದು ಯಾವ ಜಾಗ ಇದೆ ಅಂತ. ಸೊ ನಾನು ಬಂದಿರೋ ಕಾರಣಕ್ಕೆ ಏನಪ್ಪ ಅಂತ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಹಿಂದ್ಗಡೆ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಇದು ನಮ್ಮ ಗ್ರೇಪ್ಸ್ ಫಾರ್ಮ್. ಇಷ್ಟೆಲ್ಲ ಅಲ್ಲಿ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ದೂರ ತೆಂಗಿನ ಮರ ಕೂಡ ಕಾಣಿಸ್ತಾ ಇದೆ, ಅಲ್ಲಿವರೆಗೆ ನಮ್ಮ ಫಾರ್ಮ್ ಹೌಸ್ ಇದೆ. ಸೊ ಅಲ್ಲೂ ಕೂಡ ದ್ರಾಕ್ಷಿ ಇದೆ, ಅದೆಲ್ಲ ನಮಗೆ ಇವಾಗ, ನಾವೊಂದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಇವಾಗ ಜಸ್ಟ್ ನಾವೊಂದು ಡಿವೈಡ್ ಆಗಿದ್ದೀವಿ, ಪಾಲು ಪಾಲುಗಳನ್ನ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದ್ರ ಬಗ್ಗೆ ಕೂಡ ನಾವು ತೋರಿಸ್ಕೊಡ್ತೀನಿ, ಎಷ್ಟು ನಮ್ಮ ಎಕರೆ ಒಂದು ಹೊಲ ಇದೆ, ಎಷ್ಟು ದ್ರಾಕ್ಷಿ ಬೆಳಿತೀವಿ, ಯಾವ ಥರ ಇರುತ್ತೆ. ಇದರ ಒಂದು ಎರಡನೇ ವ್ಲಾಗ್ ವೀಡಿಯೋನ ಕೂಡ ಮಾಡ್ತೀನಿ, ಜಸ್ಟ್ ನಾನು ಬಂದಿರೋ ಕಾರಣ ಏನಪ್ಪ ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ, ಬನ್ನಿ.
ಸೊ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗಿರ್ಬೋದು ನಾನು ಏನಕ್ಕೆ ನಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದೆ ಅಂತ. ಇವತ್ತು ಯೋಗಾಡೆ, ನಾನೇನು ದಿನನಿತ್ಯ ಯೋಗ ಮಾಡಲ್ಲ, ಬಟ್ ಅಟ್ಲೀಸ್ಟ್ ಯೋಗಾಡಿದೀನಂತ ಆದರೂ ನಾವು ಯೋಗನ ಮಾಡಿದ್ರೆ ವರ್ಷವಿಡೀ ಯೋಗ ಮಾಡಿದಾಗ ಆಗತ್ತೆ ನನ್ನ ಪ್ರಕಾರ. ನೀವು ಕೂಡ ಯೋಗಾ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ರ ಅಥವಾ ದಿನನಿತ್ಯ ನಿಮ್ಮಲ್ಲಿ ಯಾರಾದರೂ ಯೋಗನ ಮಾಡ್ತಾ ಇದ್ರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಇದೇ ಥರ ವೀಡಿಯೋನ ಲೈಕ್ ಮಾಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಯೋಗಾ ಡೇ ಇದು ನಮ್ಮ ಭಾರತದ ಸಲುವಾಗಿಯೇ ಒಂದು ಸ್ಪೆಷಲ್ ಡೇ ಮಾಡಿದಾಗಿದ್ದಾರೆ. ವರ್ಲ್ಡ್ ವೈಡ್ ಯೋಗಾ ಡೇನ ಇವಾಗ ಆಚರಿಸ್ತಾ ಇದ್ದಾರೆ. ನನ್ನ ಪ್ರಕಾರ ನಿಮಗೆ ಈ ಒಂದು ಡೇನ ನಾವು ಕೂಡ ಸೆಲೆಬ್ರೇಟ್ ಮಾಡಬೇಕು. ಸ್ಪೆಷಲಾಗಿ ನಾವು ಭಾರತದಲ್ಲಿದ್ದೀವಿ, ಇದಕ್ಕೆ ಇಲ್ಲಿಂದ ಯೋಗಾ ಡೇಗೆ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಕೊಂಡು ಆಚರಿಸಬೇಕಾಗತ್ತೆ. ಸೊ ಇವತ್ತಿಂದ ನಾವೆಲ್ಲರೂ ಯೋಗನ ಸ್ಟಾರ್ಟ್ ಮಾಡೋಣ. ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ, ನಾನು ಫುಟ್ಬಾಲ್ ಆಡೋಕೆ ಹೋಗ್ತೀನಿ ಮಾರ್ನಿಂಗ್. ಸೊ ಮೇ ಬಿ ಅಲ್ಲಿ ಟ್ರೈ ಮಾಡ್ಬೋದು, ಟ್ರೈ ಮಾಡ್ತೀನಿ, ನೀವು ಕೂಡ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ. ಥ್ಯಾಂಕ್ ಯು. ಹಾಂ.